आत्मीय विद्यार्थी तरगति विषय कन्ड वक्षर नाविंदी तरगत वक्षर बेहतरकोण ऐन वक्षर मूल अक्षर के बह चिं अक्षर वक्षर करते ना खाक्षर तीन खूल अक्षर बह चि अक्षर के नावेनती वक्षर मूल अक्षर के बि अक्षर वक्षर करते ना मोदी वे जाति वक्षर बेहतरोण खे खे जाति अक्षर के अदे अक्षर वक्षर अद्के अक्षर के हम वक्षर नोड़ा खा बु खे मूल अक्षर के बहुत चि अक्षर के नावेन हेती वक्षर उदाहरण नोड़ा अदवेल ओद खे खे खेन खे अदे अदे खावत्तु खे अदे वक्षर खे खावत्तु ख अख इले वक्षर अख यह पद वक्षर आक्षर इलाक्षर ख अली सर्कल यक्षर ख अख वक्षर यी आ प्लस ख प्लस ख प्लस आ अरे ख प्लस ख ಒತ್ತಕ್ಷರ ಖ ಇದೆಯಲ್ಲ ಕ ಪ್ಲಸ್ ಕ ಅಂದ್ರೆ ಒತ್ತಕ್ಷರ ಖ ಎರಡು ಕ ಕ ಬಂದ್ರೆ ಏನಾಗುತ್ತೆ ಒತ್ತಕ್ಷರ ಖ ಅಕ್ಕ ಇದರಲ್ಲಿ ಯಾವುದು ಒತ್ತಕ್ಷರ ಖ ಕ ಅನ್ನು ಬಿಡಿಸಿದಾಗ ಏನಾಗುತ್ತೆ ಆ ಪ್ಲಸ್ ಖ ಪ್ಲಸ್ ಕ ಪ್ಲಸ್ ಆ ಅಕ್ಕ ಕ ಪ್ಲಸ್ ಕ ಅಂದ್ರೆ ಖ ಒತ್ತಕ್ಷರ ಇಲ್ಲಿ ಕಾಣ್ತಾ ಇದೆಯಲ್ವಾ ಕ ಪ್ಲಸ್ ಕ ಅಂದ್ರೆ ಖ ಅದೇ ರೀತಿ ಇನ್ನುಳಿದ ಪದಗಳನ್ನ ನೋಡೋಣ ಈ ಪದಗಳಲ್ಲಿ ಯಾವುದಿದೆ ಒತ್ತಕ್ಷರ ಯಾವುದಿದೆ ಪದ ಸಕ್ಕರೆ ಯಾವುದಿದೆ ಪದ ಸಕ್ಕರೆ ಇಲ್ಲಿ ಒತ್ತಕ್ಷರ ಪದವನ್ನ ಸಕ್ಕರೆ ಮಾಡಿ ಯಾವುದು ಒತ್ತಕ್ಷರ ಪದ ಕಾಗೆ ಕಾವತ್ತು ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರ ಇದೆ ಹಾಗಾಗಿ ಇದು ಒಂದೇ ಜಾತಿಯ ಒತ್ತಕ್ಷರ ನೆಕ್ಸ್ಟ್ ಅದಕ್ಕೆ ಯಾವ ಒತ್ತಕ್ಷರ ಇಲ್ಲಿ ಒತ್ತಕ್ಷರ ಪದ ಯಾವುದು ಕಾಗೆ ಕಾವತ್ತು ಅದಕ್ಕೆ ನೆಕ್ಸ್ಟ್ ಬೆಕ್ಕು ಯಾವ ಒತ್ತಕ್ಷರ ಅಕ್ಷರ ಪದ ಗುರುತಿಸಿ ಕಾಗೆ ಕಾವತ್ತು ಇದು ಒತ್ತಕ್ಷರ ಪದ ಅದೇ ರೀತಿ ಹಕ್ಕಿ ಯಾವ ಒತ್ತಕ್ಷರದ ಪದ ಚಕ್ಕೆ ಯಾವುದು ಒತ್ತಕ್ಷರ ಪದ ಕಾಗೆ ಕಾವತ್ತು ಚಕ್ಕೆ ಅಕ್ಕ ಸಕ್ಕರೆ ಅದಕ್ಕೆ ಬೆಕ್ಕು ಹಕ್ಕಿ ಚಕ್ಕೆ ಲೆಕ್ಕ ಯಾವುದು ಒತ್ತಕ್ಷರ ಪದ ಕಾಗೆ ಒತ್ತಕ್ಷರ ಅಂದ್ರೇನು ಮೂಲ ಅಕ್ಷರದ ಕೆಳಗಡೆ ಬರುವಂತ ಚಿಕ್ಕ ಅಕ್ಷರಗಳಿಗೆ ನಾವೇನಂತ ಹೇಳ್ತೀವಿ ಒತ್ತಕ್ಷರಗಳು ಎಂದು ಕರೆಯುತ್ತೇವೆ ಒತ್ತಕ್ಷರದ ಖ ಒತ್ತಕ್ಷರದ ಪದಗಳನ್ನು ನೋಡೋದಾದ್ರೆ ಅಕ್ಕ ಇಲ್ಲಿ ಕಾಗೆ ಕಾವತ್ತಿದೆ ಯಾವುದು ಒತ್ತಕ್ಷರ ಪದ ಕಾಗೆ ಕಾವತ್ತಿದೆ ಇಲ್ಲಿ ನಾವು ಬಿಡಿಸಿದಾಗ ಏನಾಗುತ್ತೆ ಆ ಪ್ಲಸ್ ಕ ಪ್ಲಸ್ ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಏನ್ ಬರುತ್ತೆ ಪದಗಳು ಸಕ್ಕರೆ ಅದಕ್ಕೆ ಬೆಕ್ಕು ಹಕ್ಕಿ ಲೆಕ್ಕ ಚಕ್ಕೆ ಇದೆಲ್ಲ ಕಾಗೆ ಕಾವತ್ತು ಇಲ್ಲಿ ನೋಡ್ತಾ ಇದ್ದೀರಲ್ವಾ ಕಾಗೆ ಕಾವತ್ತು ಒಂದು ಅಕ್ಷರಕ್ಕೆ ಅದೇ ಅಕ್ಷರದ ಒತ್ತಕ್ಷರಗಳು ಅಂದ್ರೆ ಒಂದೇ ಜಾತಿಯ ಒತ್ತಕ್ಷರಗಳು ಇವೆಲ್ಲ
ಕಾಗೆ ಕಾಗದ ಒಂದೇ ಜಾತಿಯ ಒತ್ತಕ್ಷರಗಳು. ಇದಿಷ್ಟನ್ನ ಖ ಅಕ್ಷರವನ್ನ ಪ್ರಾಕ್ಟೀಸ್ ಮಾಡಿ ಆ ಪದಗಳನ್ನ ಇನ್ನು ಮತ್ತಷ್ಟು ಪದಗಳನ್ನ ನೀವು ಕೂಡ ಬರೆದು ಅಭ್ಯಾಸವನ್ನ ಮಾಡಿ ಮುಂದಿನ ಒತ್ತಕ್ಷರ ಅಕ್ಷರಗಳನ್ನ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಧನ್ಯವಾದಗಳು.